ಮುಖ್ಯಮಂತ್ರಿಗಳಿಗೆ ಮಧು ಬಂಗಾರಪ್ಪ ಮನವಿ ಮಾಡಿಕೊಂಡ ಬೆನ್ನಲ್ಲೇ ಷಡಕ್ಷರಿಯವರ ಎತ್ತಂಗಡಿಯಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ, ಶಿವಮೊಗ್ಗದಿಂದ ಕೋಲಾರಕ್ಕೆ ಸಿಎಸ್ ಷಡಕ್ಷರಿಯವರನ್ನು ವರ್ಗಾವಣೆ ಮಾಡಲಾಗಿದೆ. ಲೆಕ್ಕಾಧೀಕ್ಷಕರ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಷಡಕ್ಷರಿ, ಕೆಲಸ ಮಾಡ್ತಾ ಇದ್ರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೂಡ ಹೌದು. ಇದೀಗ ಕೋಲಾರದ ಸಮಾಜ ಕಲ್ಯಾಣ ಇಲಾಖೆಗೆ ಷಡಕ್ಷರಿ ಅವರನ್ನು ಎತ್ತಂಗಡಿ ಮಾಡಲಾಗಿದೆ ಅಥವಾ ವರ್ಗಾವಣೆ ಮಾಡಲಾಗಿದೆ. ಅಬ್ಬಲಗೆರೆಯಲ್ಲಿ ಕೆರೆ ಮಣ್ಣು ಹಗರಣದಲ್ಲಿ ಷಡಕ್ಷರಿ ಅವರ ಹೆಸರು ಕೇಳಿಬಂದಿದೆ. ಕೆರೆ ಮಣ್ಣು ಸ್ಕ್ಯಾಮ್ ಏನು ಆಯ್ತಂತಲ್ಲ, ಈ ವಿಚಾರದಲ್ಲಿ ಷಡಕ್ಷರಿ ಅವರ ಹೆಸರು ಕೇಳಿ ಬರ್ತಾ ಇದೆ. 71 ಲಕ್ಷ ರೂಪಾಯಿಗಳಷ್ಟು ಹಣ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಅಂತ ಅವರ ಮೇಲೆ ಆರೋಪ ಇದೆ. ಹಲವು ದೂರು ದಾಖಲಾದ ನಂತರದಲ್ಲಿ ತನಿಖೆ ಕೈಗೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಷಡಕ್ಷರಿ ಇದ್ದರೆ ತನಿಖೆ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸಚಿವ ಮಧು ಬಂಗಾರಪ್ಪ ಪತ್ರ ಬರೆದಿದ್ದರು. ಮಧು ಬಂಗಾರಪ್ಪ ಅವರ ಮನವಿಯ ಬೆನ್ನಲ್ಲೇ ಷಡಕ್ಷರಿಯವರ ಟ್ರಾನ್ಸ್ಫರ್ ಆಗಿದೆ.